ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಇವತ್ತು ಬಂದ್ಬಿಟ್ಟು ನನ್ನ ಹತ್ರ ಇರೋದು ಡಿಜೈರ್ ಆಸಮ್ ಆಕ್ಷನ್ 3. ಸೊ ಇದನ್ನು ಹೇಗೆ ನಾವೀಗ ಹೆಲ್ಮೆಟಿಗೆ ಮೌಂಟ್ ಮಾಡ್ಬೋದು, ಮೋಟೋ ಲಾಗಿಂಗಿಗೆ ಹೇಗೆ ಸೆಟ್ ಮಾಡ್ಕೋಬೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ಅನ್ಬಾಕ್ಸಿಂಗ್ ಆಗಿದೆ, ಆದರೆ ನಿಮಗೆ ಮತ್ತೊಂದ್ಸತಿ ಹಾಗೆ ಒಳಗಡೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಜಸ್ಟ್ ನಿಮಗೆ ಹೇಗೆ ಒಂದು ಐಡಿಯಾ ಬರಲಿ ಒಳಗಡೆ ಏನೇನಿರುತ್ತೆ ಐಟಮ್ಸ್ ಅಂತ ಇದ್ರ ಜೊತೆಗೆ. ಸೊ ಹಾಗೆ ಇವತ್ತು ಇದನ್ನು ಮೋಟೋ ಲಾಗಿಂಗ್ ಸೆಟಪ್ ಮಾಡೋಕ್ಕೆ ಮೈಕಿಗೆ ಹೇಗೆ ಕನೆಕ್ಟ್ ಮಾಡೋದು, ಸೊ ಮೈಕ್ ಕನೆಕ್ಟ್ ಮಾಡೋದಕ್ಕೆ ಏನು ಬೇಕು, ಈಸಿ ಮೆಥಡ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದ್ರ ಬೇಕಾಗಿರುವಂಥ ಇದ್ರದ್ದು ಏನೇನು ಐಟಮ್ಸ್ನ ಯೂಸ್ ಮಾಡಿದ್ದೀನಿ, ಆ ಎಲ್ಲ ಐಟಮ್ಸ್ನೂ ನಾನು ಇವತ್ತು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮಗೆ ಈಸಿಯಾಗಿ ನೋಡ್ಕೋಬೋದು, ನಿಮಗೆ ಏನಾದ್ರು ಬೇಕಂತಂದ್ರೆ ಅದರಿಂದ ಪರ್ಚೇಸ್ ಮಾಡ್ಕೋಬೋದು. ಜಸ್ಟು ಈ ಥರ ಬರುತ್ತೆ ನೋಡಿ. ಸೊ ಇದರಲ್ಲಿ ಅಂತ ಅಂದರೆ ಒಂದು ಬಂದುಬಿಟ್ಟು ಅವ್ರದ್ದು ಡಿಜೆ ಆಸಮ ಆಕ್ಷನಿಂದ ಒಂದು ಇದು ಬರುತ್ತಲ್ವಾ, ಏನಂದ್ರೆ ಅವ್ರದ್ದು ಆ್ಯಪ್ ಬರುತ್ತಲ್ಲ ಡಿಜೆ ಮೀಮೋ ಆ್ಯಪು, ಸೊ ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಸ್ಕ್ಯಾನ್ ಮಾಡಿದ್ರೆ ಅದು ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿಜೆ ಆಸಮ ಆ್ಯಕ್ಷನ್ 3 ಕ್ಯಾಮ್ರಾ ನೋಡ್ತಾ ಇರ್ಬೋದು. ಸೊ ಇದು ಬಂದುಬಿಟ್ಟು ಡಿಜೆ ಆಸಮ ಆ್ಯಕ್ಷನ್ 3 ಕ್ಯಾಮ್ರಾ. ಸೊ ನೋಡ್ತಾ ಇರ್ಬೋದು. ಸೊ ನಾನು ಆ್ಯಕ್ಚುಲಿ ಸ್ಕ್ರೀನ್ ಪ್ರೊಟೆಕ್ಟರ್ ಆ್ಯಡ್ ಮಾಡಿದ್ದೀನಿ, ಇದು ಮೇಲೆ ಕೇಸ್ ಆ್ಯಡ್ ಮಾಡಿದ್ರೆ ಅದನ್ನು ಸ್ವಲ್ಪ ಆರ್ಡರ್ ಬರ್ತಾರೆ. ಸೊ ಡಿಜೆ ಆಸಮ ಆ್ಯಕ್ಷನ್ 3 ಈ ಥರ ಇದೆ. ಸೊ ನಾನು ಫುಲ್ಲಿ ಸ್ಕ್ರೀನ್ ಪ್ರೊಟೆಕ್ಟರ್ಸ್ನ ಆ್ಯಡ್ ಮಾಡಿದ್ದೀನಿ ಎಲ್ಲ ಸೈಡ್ನು. ಸೊ ನಿಮಗೇನಾದರೂ ಸ್ಕ್ರೀನ್ ಪ್ರೊಟೆಕ್ಟರ್ ಬೇಕಂತ ಅಂದರೆ ಕಮೆಂಟ್ಸ್ ಮೆನ್ಷನ್ ಮಾಡಿ, ಸೊ ಆದರೆ ಎಲ್ಲಾದರೂ ಪರ್ಚೇಸ್ ಮಾಡಿಸಿ ತರಿಸ್ಕೊಡೋಣ. ಸೊ ಈಗಿರುತ್ತೆ ಡಿಜೆ ಆಸಮ ಆ್ಯಕ್ಷನ್ 3 ಬಂದ್ಬಿಟ್ಟು ಕ್ಯಾಮ್ರಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಟ್ರಿ ಬ್ಯಾಕಪ್. ಸೊ ಬ್ಯಾಟ್ರಿ ಪ್ಯಾಕ್ ಬಂದುಬಿಟ್ಟು ಈ ಥರ ಇರುತ್ತೆ. ಸೊ ಇದರಲ್ಲಿ ನಾನು ಬಂದಿಸೋದು ಕಾಂಬೋ ತರಿಸಿರೋದು, ನಾನು ಡಿಜೆ ಆಸಮ ಆ್ಯಕ್ಷನ್ 3 ಇದು ಕಾಂಬೋ ಇರುತ್ತಲ್ಲ, ಕಾಂಬೋ ತರಿಸಿರೋದು. ಸೊ ಇದರಲ್ಲಿ ಏನು ಬರುತ್ತೆ ಅಂತ ಅಂದರೆ ಎಕ್ಸ್ಟ್ರಾ ಟೂ ಬ್ಯಾಟ್ರೀಸ್ ಬರುತ್ತೆ, ವಿತ್ ಒಂದು ಬ್ಯಾಟ್ರಿ ಬಂದುಬಿಟ್ಟು ಇದರಲ್ಲಿದೆ ಆಲ್ರೆಡಿ. ಸೊ ಮೆಮೊರಿ ಕಾರ್ಡ್ ಇದನ್ನು ಕೊಡೋದಿಲ್ಲ ಇದರಲ್ಲಿ. ಸೊ ಈ ಥರ ಎರಡು ಬ್ಯಾಟ್ರಿ ಎಕ್ಸ್ಟ್ರಾ ಬರುತ್ತೆ. ಸೊ ಅದನ್ನು ಬೇಕಾದ್ರೆ ನೀವು ಪವರ್ ಬ್ಯಾಂಕ್ ಥರನೂ ಯೂಸ್ ಮಾಡ್ಕೋಬೋದು, ಟೈಪ್ ಸಿ ಚಾರ್ಜರ್ ಬರುತ್ತೆ, ಇಲ್ಲ ಟೈಪ್ ಸಿ ಟು ಟೈಪ್ ಸಿ ನೀವು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡ್ರೆ ಪವರ್ ಬ್ಯಾಂಕ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಇದನ್ನು ನೀವು ಜಸ್ಟ್ ಆ್ಯಸ್ ಎ ಬ್ಯಾಟ್ರಿ. ಸೊ ಏನಂತಂದರೆ ಇದನ್ನು ಈ ಥರ ಏರ್ಪೋರ್ಟ್ಸ್ ಥರ ಚಾರ್ಜ್ ಆಗುತ್ತೆ, ರೀಚಾರ್ಜ್ ಆಗುತ್ತೆ, ಆ ಥರ ಏನಾಗಲ್ಲ. ಸೊ ಸಿಂಪಲಾಗಿ ಅಷ್ಟೇ. ಸೊ ಇದರಲ್ಲಿ ಬ್ಯಾಟ್ರಿ ಸ್ಟೋರ್ ಮಾಡ್ಬೋದು ಅಷ್ಟೇ, ಬ್ಯಾಟ್ರಿ ಅಟ್ ಎ ಟೈಮ್ 3 ಬ್ಯಾಟ್ರೀಸ್ನ ಚಾರ್ಜ್ ಮಾಡೋದಕ್ಕೆ ನೀವು ಹೌಸ್ ಅಪ್ ಕೊಡ್ತಾರೆ. ಸೊ ಇದೊಂದು ತುಂಬ ಕನ್ವೀನಿಯಂಟು. ಸೊ ಇದನ್ನು ಸೈಡಿಗೆ ಇಡ್ತೀರಾ ಅನ್ಸುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡ್ತಾ ಇರ್ಬೋದು, ಇದು ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೊಟ್ಟಿರ್ತಾರೆ. ಸೊ ಸ್ಟ್ಯಾಂಡರ್ಡ್ ಕೇಬಲ್ಲು, ಸೊ ಇದೊಂದು ಸಿಗುತ್ತೆ. ಅದಾದಮೇಲೆ ನಿಮಗೆ ಈ ಬಾಕ್ಸ್ ಪ್ಯಾಕಲ್ಲಿ ಇರೋದು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಆಕ್ಸೆಸರೀಸ್ ಸಿಗಿರೋದು. ಓಕೆ, ಸೊ ಮತ್ತೇನಿಲ್ಲ. ಸೊ ಇದರಲ್ಲಿ ಬಂದುಬಿಟ್ಟು ಇದರದ್ದೊಂದು ಆಕ್ಸೆಸರೀಸ್ ಏನೇನಿದೆ ಪ್ರತಿಯೊಂದನ್ನು ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂತ ಅಂದರೆ ಓಕೆ, ಸೊ ಫಸ್ಟ್ ಬಂದುಬಿಟ್ಟು ಕ್ಯಾಮ್ರಾಗೆ ಔಟರ್ ರಿಂಗ್ ಬರುತ್ತೆ, ಸೊ ಸೇಫ್ಟಿ ರಿಂಗ್, ರಬ್ಬರ್ ರಿಂಗ್ ಬರುತ್ತೆ, ರಬ್ಬರ್ ರಿಂಗ್ ಬರುತ್ತೆ. ಸೊ ಇದು ಬಂದುಬಿಟ್ಟು ಏನಾಗುತ್ತೆ ಅಂತ ಅಂದರೆ ನೀವು ಕ್ಯಾಮ್ರಾ ಮೇಲಿದೆ ಅಲ್ಲ, ಕ್ಯಾಮ್ರಾ ಮೇಲೆ ಹೀಗೆ ಮೌಂಟ್ ಮಾಡ್ಬೋದು. ಓಕೆ, ಈ ಥರ ಕ್ಯಾಮ್ರಾಗೆ ಈ ರಬ್ಬರ್ ಮೌಂಟನ್ನು ಮೀನ್ಸ್ ರಬ್ಬರ್ಡ್ ಇರುತ್ತಲ್ಲ ಇದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಏನಂತ ಅಂದರೆ ಇದರಿಂದ ನಿಮಗೆ ಅನ್ನೆಸೆಸರಿಯಾಗಿ ಈ ಲೆನ್ಸ್ ಓಪನ್ ಆಗಲ್ಲ, ಸೊ ಅದೊಂದು ಸೇಫ್ಟಿಗೋಸ್ಕರ. ಸೊ ಅದು ಬಿಟ್ಟರೆ ನಿಮಗೆ ಈ ಟೇಬಲ್ ಮೌಂಟಿಗೋಸ್ಕರ, ಟೇಬಲ್ ಮೌಂಟಿಂಗ್ ಮಾಡೋದಕ್ಕೋಸ್ಕರ ಇದೊಂದು ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಅದು ಬಿಟ್ಟರೆ ಒಂದು ಸ್ಕ್ರೂ ಕೊಟ್ಟಿರ್ತಾರೆ, ಜಸ್ಟ್ ಎಡಿಟ್ ಮಾಡಿ ಸ್ಕ್ರೂ ಮಾಡೋದಕ್ಕೆ. ಸೊ ಅದು ಬಿಟ್ಟರೆ ಇದೆ ಆ್ಯಕ್ಚುಲಿ ಮಜಾ ಇರೋದು. ಸೊ ಏನಂತಂದರೆ ಈ ಥರದ್ದು ಎರಡು ಕೊಡ್ತಾರೆ. ಸೊ ಇದೆರಡು ಏನಂತಂದರೆ ಮ್ಯಾಗ್ನೆಟಿಕ್ ಮೌಂಟ್ಸು, ಆ್ಯಕ್ಚುಲಿ ಇವೆರಡು ಮ್ಯಾಗ್ನೆಟಿಕ್ ಬೇಸಸ್ಸು. ಅದು ಬಿಟ್ಟರೆ ಇದೊಂದು ಮೌಂಟ್ ಕೇಸ್ ಕೊಡ್ತಾರೆ. ಸೊ ಈ ಕೇಸ್ ಬಂದುಬಿಟ್ಟು ಈ ಥರ ಇದೆ, ಬಿಲ್ಡ್ ಕ್ವಾಲಿಟಿ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಇದನ್ನು ಓಪನ್ ಮಾಡೋದು ಜಸ್ಟ್ ಮೇಲಿಂದ ಈ ಟ್ಯಾಪ್ ಓಪನ್ ಮಾಡಿಕೊಂಡು, ಸೊ ಜಸ್ಟ್ ಸ್ಟ್ರೆಚ್ ಮಾಡಿ ಇದರೊಳಗಡೆ ಕ್ಯಾಮ್ರಾನ ಈ ಥರ ಮೌಂಟ್ ಮಾಡೋದು. ಸೊ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ಏನೇನು ಇದೆ ಅಂತ. ಸೊ ಕ್ವಿಕ್ ಶಿಫ್ಟ್ ಬಟನ್ ಬರುತ್ತೆ, ಸೊ ಇದು ಈಸಿ ಸ್ಟಾರ್ಟ್ ಬಟನ್ ಬರುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಕ್ಯಾಮ್ರಾ ಓಪನ್ ಮಾಡೋದಕ್ಕೆ ಮೀನ್ಸ್ ಇಲ್ಲಿ ಬ್ಯಾಟ್ರಿ ನೀವು ಏನಾದರೂ ಪ್ಲೇಸ್ ಮಾಡಬೇಕಂತ. ಸೊ ಈ ಥರ ಕಂಪಾರ್ಟ್ಮೆಂಟ್ ಓಪನ್ ಮಾಡೋದು, ಇದರೊಳಗಡೆ ನೀವು ಬ್ಯಾಟ್ರೀಸ್ನ ಪ್ಲೇಸ್ ಮಾಡ್ಬೋದು. ಸೊ ಈ ಥರ ಇರುತ್ತೆ ಬ್ಯಾಟ್ರಿ, ಸೊ ಒರಿಜಿನಲ್ ಬ್ಯಾಟ್ರಿ ಈ ಥರ ಇರುತ್ತೆ, ಅದಾಯ್ತಾ. ಸೊ ನೆಕ್ಸ್ಟ್ ಈಗ ಏನಂತ ಅಂದರೆ ಇದರೊಳಗಡೆ ನೀವು ಮೆಮೊರಿ ಕಾರ್ಡ್ ಪ್ಲೇಸ್ ಮಾಡಬೇಕಂದ್ರೆ ಮೆಮೊರಿ ಕಾರ್ಡ್ ಸ್ಲಾಟ್ ಬಂದುಬಿಟ್ಟು ಇಲ್ಲೇ ಇರುತ್ತೆ, ಇಂಟರ್ನಲ್ ಸ್ಟೋರೇಜ್ ಏನೂ ಇಲ್ಲ ಇದರಲ್ಲಿ. ಸೊ ಈ ಥರ ಹಾಕಬೇಕು. ಈ ಥರ ಒಂದ್ಸತಿ ಇದು ಕುತ್ಕೊಂತಂದರೆ ನಿಜವಾಗ್ಲೂ ಬಿಚ್ಚಕ್ಕೆ ಬರಲ್ಲ, ತುಂಬ ಸ್ಟ್ರಾಂಗ್ ಆಗಿದೆ. ಸೊ ತುಂಬ ಜನ ಈಸಿಯಾಗಿ ಬಿಚ್ಚಿಬಿಡುತ್ತೆ, ಇದು ಈಸಿಯಾಗಿ ಓಪನ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ರೆ ಈಸಿಯಾಗಿ ಓಪನ್ ಆಗಲ್ಲ, ಅಷ್ಟು ಈಸಿಲ್ಲ. ಸೊ ನೆಕ್ಸ್ಟ್ ಇದನ್ನು ತೆಗಿಬೇಕು ಅಂತ ಅಂದರೆ ಇಲ್ಲಿ ನಿಮಗೆ ಎರಡು ಸೈಡಲ್ಲೂ ಪ್ರೆಸ್ ಮಾಡೋಕ್ಕೆ ಬರುತ್ತೆ. ಸೊ ಈ ಥರ ಪ್ರೆಸ್ ಮಾಡಿ ಸೊ ಕ್ಲಿಪ್ನ ಈ ಥರ ಈಸಿಯಾಗಿ ತೆಗಿಬೋದು. ಟರ್ನ್ ಆನ್ ಮಾಡಿ ತೋರಿಸ್ತೀನಿ. ಸೊ ಇಷ್ಟೇ, ಈಸಿಯಾಗಿ ಸಿಂಪಲಾಗಿ ಆನ್ ಆಗಿ. ಸೊ ಪ್ರತಿಯೊಂದನ್ನು ಚೇಂಜ್ ಮಾಡ್ಬೋದು, ಪ್ರತಿಯೊಂದು ಮೋಡ್ಸ್ ಎಲ್ಲ, ಅದೆಲ್ಲ ತುಂಬ ಡೀಟೇಲಾಗಿ ಹೋಗಲ್ಲ ನಾನು, ಅದ್ರ ಬಗ್ಗೆ ಡೀಟೇಲಾಗಿ ವೀಡಿಯೋ ಬೇಕಂತ ಹೇಳಿ ಇಲ್ಲಿ ನೀವು ರೆಸೊಲ್ಯೂಷನ್ ಸೆಟ್ ಮಾಡ್ಬೋದು. ಸೊ ಇಷ್ಟು. ಸೊ ಅದು ಬಿಟ್ಟರೆ ನಿಮಗೆ ಇದು ಫ್ರಂಟ್ ಸೈಡ್ ಡಿಸ್ಪ್ಲೇ ಬರುತ್ತೆ, ಫ್ರಂಟ್ ಸೈಡ್ನ ಹೀಗೆ ಟಚ್ ಮಾಡಿದ್ರೆ ಈಸಿಲಿ ಬರುತ್ತೆ. ಸೊ ಈ ಥರ ಬಂದುಬಿಟ್ಟು ಫ್ರಂಟ್ ಸೈಡ್ ಡಿಸ್ಪ್ಲೇ ಬರುತ್ತೆ.
ಸೊ ಕೇಸ್ ಒಳಗಡೆ ಹಾಕ್ಬೇಕಂದ್ರೆ ಈ ಥರ ರೊಟೇಟ್ ಮಾಡಿಕೊಂಡು ಈ ಥರ ಅಲೈನ್ ಮಾಡಿಕೊಂಡು ಕ್ಯಾಮ್ರಾನ ಕ್ಯಾಮ್ರಾನ ಅಲೈನ್ ಮಾಡಿಕೊಂಡು ಸೊ ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು. ಸೊ ಒಳಗಡೆ ಪ್ರೆಸ್ ಮಾಡಿಬಿಟ್ಟು ಇದನ್ನು ಲಾಕ್ ಮಾಡುತ್ತೆ. ಸೊ ಲಾಕ್ ಮಾಡಿದ್ರೆ ಒನ್ ಟೈಮ್ ಲಾಕ್ ಮಾಡಿದ್ರೆ ನಿಮಗೆ ಫುಲ್ಲಿ ಕೇಸ್ ಲಾಕ್ ಆಗುತ್ತೆ. ಸೊ ಇನ್ನೇನು ಕ್ಯಾಮ್ರಾ ಹೊರಗೆ ಬರೋಲ್ಲ, ಅಷ್ಟು ಈಸಿಯಾಗಿ ಸ್ಟಿಕ್ ಬಂದಿದೆ, ಸ್ಟಿಕ್ ಬಂದು ತೋರಿಸ್ಬಿಟ್ಟು. ಸೊ ಈ ಥರ ಎಕ್ಸ್ಟೆನ್ಷನ್ ರಾಡ್ ಬರುತ್ತೆ. ಸೊ ಇದು ಎಷ್ಟು ಎಕ್ಸ್ಟೆನ್ಷನ್ ಆಗುತ್ತಂತ ಅದನ್ನು ತೋರಿಸಿರ್ತೀನಿ ಬೇಕಾದ್ರೆ. ಸೊ ಈ ಥರ ಎಕ್ಸ್ಟೆನ್ಷನ್ ರಾಡ್ ಬರುತ್ತೆ. ಸೊ ಇದ್ರ ಮೇಲ್ಗಡೆನೂ ನಿಮಗೆ ಕ್ಲಿಪ್ ಬರುತ್ತೆ. ಜಸ್ಟ್ ಕ್ಯಾಮ್ರಾ ತೊಗೊಂಡು ಪ್ಲೇಸ್ ಮಾಡಿದ್ರೆ ಆಯಿತು. ಸೊ ಸೆಲ್ಫಿ ಸ್ಟಿಕ್, ನೀವು ಲಾಗಿಂಗ್ ಏನಾದ್ರು ಮಾಡ್ತೀರಾ ಅಂತಂದರೆ ಈಸಿಲಿ ಇಷ್ಟು ಮಾಡಿದ್ರೆ ಸಾಕು. ಸೊ ಏನಾದರೂ ನೀವು ಏನಾದರೂ 360 ಅಥವಾ ಏನದು 9:16 ರೇಷಿಯೋ ಅದರೊಳಗಡೆ ಏನಾದ್ರು ವೀಡಿಯೋ ಮಾಡ್ತಿದ್ರೆ, ರೀಲ್ಸಿಗೆ ಏನಾದ್ರು ಮಾಡ್ತಿದ್ದಾರೆ ಅಂತಂದರೆ ಇದರೊಳಗಡೆ ಈ ಕೇಸಲ್ಲಿ ಏನಾಗುತ್ತೆ ಅಂದರೆ ಸಪ್ರೇಟಾಗಿ ಈ ಥರ ನೀವು ರೀಲ್ಸಿಗೆ ಬೇಕಾದಂಗೂ ಸೆಟ್ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ತುಂಬ ಟೈಮ್ ಏನು ತಿಳಿಯಲ್ಲ ನೋಡಿ, ಎಷ್ಟು ಬೇಗ ಸ್ವಿಚ್ ಮಾಡ್ಬೋದು ಈಸಿಯಾಗಿ. ಸೊ ಇಷ್ಟು. ಸೊ ಈ ಥರ ನೀವೇನಾದರೂ ಬೇಕಂತ ಅಂದರೆ ವೀಡಿಯೋನ ವರ್ಟಿಕಲ್ ಆಗು ರೆಕಾರ್ಡ್ ಮಾಡ್ಕೊಳ್ಳಿ. ಮೋಟೋ ಲಾಗಿಂಗಿಗೆ ಬೇಕಾಗಿರೋ ಐಟಮ್ಸ್ ಒಂದು ಈ ಮೌಂಟು, ಹಾಗೆ ಎಕ್ಸ್ಟ್ರಾಸ್ ಬೇಕಾಗಿರೋದು ಇದರೊಳಗಡೆ ಒಂದಂತಂದರೆ ಜೇ ಮೌಂಟ್. ಈ ಜೇ ಮೌಂಟು ತುಂಬ ಹೆಲ್ಪ್ಫುಲ್. ಸೊ ನೀವು ಹೆಲ್ಮೆಟ್ಗೆ ಪ್ಲೇಸ್ ಮಾಡೋದಕ್ಕೆ ಇದೊಂದು ಬೇಕಾಗತ್ತೆ. ಸೊ ಮತ್ತೊಂದು ಏನಂತ ಅಂದರೆ ನಿಮಗೆ ಮೇಜರ್ ಆಗಿ ಡಿಜೆ ಆಸ್ಮಾ ಆ್ಯಕ್ಷನಿಗೆ ಕನೆಕ್ಟ್ ಆಗುವಂಥ ಒಂದೇ ಒಂದು ಟೈಪ್ C2 3.5 mm TRS ಕನೆಕ್ಟರ್ ಅಂತ ಅಂದರೆ, ಸೊ ಇದು ಬೋಯಾದು. ಸೊ ಬೋಯಾ BYK4 ಅಂತ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಬೋಯಾ BYK4 ಅಂತ. ಸೊ ಬೋಯಾ ಬ್ರ್ಯಾಂಡ್ ಇದು. ಸೊ ಇದು ಬಂದುಬಿಟ್ಟು ನಿಮಗೆ ಒಂದು 1800-1900 ಒಳಗಡೆ ಸಿಗುತ್ತೆ. ಸೊ ಇದು ಆ್ಯಕ್ಚುಲಿ ಇದನ್ನು ಆ್ಯಕ್ಚುಲಿ ಫೈಂಡ್ ಔಟ್ ಮಾಡಿದ್ದಿಲ್ಲ, ತುಂಬ ಟಫೆಸ್ಟ್ ಟಾಸ್ಕ್. ಸೊ ನಾನು ತುಂಬಾ ಟ್ರೈ ಮಾಡಿದ್ದೀನಿ. ಟೈಪ್ C2 3.5 mm ನಾರ್ಮಲ್ ಬರುತ್ತಲ್ಲ ಅದನ್ನು ನೀವು ಯೂಸ್ ಮಾಡಿದ್ರೆ ಬರಲ್ಲ, ಕನೆಕ್ಟ್ ಆಗಲ್ಲ. ಇದೇ ಬೇಕು, ಇದೇ ಕೇಬಲ್ ಬೇಕು, ಇಲ್ಲ ಸರ್ಮೋನಿಕ್ಸ್ ಅಂತ ಇನ್ನೊಂದು ಬರುತ್ತೆ ಕಂಪ್ನಿ, ಅದರೊಳಗಡೆನು ಕನೆಕ್ಟ್ ಆಗುತ್ತೆ. ಸೊ ಅದು ಬಿಟ್ಟರೆ ಇವೆರಡೇ ಅಡಾಪ್ಟರ್ಸು ತುಂಬ ಕೇಪಬಲ್ ಇರೋವಂಥದ್ದು ಈಗ ಎಟ್ ದ ಪ್ರೆಸೆಂಟ್ ಇವೆರಡೇ ಕೇಬಲ್ಲು ತುಂಬ ಹೆಲ್ಪ್ಫುಲ್ಲು, ಬೇರೆ ಯಾವುದು ಕೇಬಲ್ಲು ವರ್ಕ್ ಆಗಲ್ಲ. ಸೊ ನೀವು ಬೇರೆ ಯಾವುದನ್ನು ತರಿಸ್ಕೋಬೇಡಿ. ತುಂಬ ಜನ ನೋಡಿದ್ದೀನಿ ಮೋಟೋ ಲಾಗಿಂಗ್ಗೋಸ್ಕರ ಏನು ಮಾಡಿದ್ದಾರೆ ಅಂದರೆ ಆ ಸ್ಯಾಮ್ಸಂಗ್ನ ಟೈಪ್ ಸಿ ಇಯರ್ಫೋನ್ ಇರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ಮಾಡ್ತಾ ಇದ್ದಾರೆ, ಆದರೆ ಅದರೊಳಗಡೆ ಅಷ್ಟು ಕ್ಲಾರಿಟಿ ಬರೋದಿಲ್ಲ. ಸೊ ಏನಂತಂದರೆ ನೀವು ನಿಮ್ಮ ಹತ್ರ ಏನಾಗುತ್ತಂದರೆ ಈ 3.5 mm ಇಂದು ಮೈಕ್ ಇರುತ್ತೆ. ಸೊ ಆದರೆ ಅದನ್ನು ಕನೆಕ್ಟ್ ಮಾಡಬೇಕಂತಂದರೆ ನಿಮಗೆ ಇದು ಬೇಕೇ ಬೇಕು. ಇದ್ರದ್ದು ಮೇಜರ್ ಆಗಿ ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ. ಸೊ ಇದನ್ನು ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಏನಂತಂದರೆ ನೀವು ಬೋಯಾ ವೆಬ್ಸೈಟಿಗೆ ಹೋದರೆ ಇಂಡಿಯನ್ ವೆಬ್ಸೈಟಿಗೆ, ಸೊ ಅದರೊಳಗಡೆ ನೀವು ಪರ್ಚೇಸ್ ಮಾಡ್ಬೋದು. ಆದರೆ ಇಂಡಿಯಾ ವೆಬ್ಸೈಟು ಸಿಗೋದೇ ಇಲ್ಲ ನಮಗೆ, US ವೆಬ್ಸೈಟೇ ಸಿಗೋದು ಸರ್ಚ್ ಮಾಡಿದ್ರೆ, ಇಂಡಿಯಾ ವೆಬ್ಸೈಟ್ ಸಿಗೋದೇ ಇಲ್ಲ. ಸೊ ಅದಕ್ಕೆ ಏನು ಮಾಡ್ಬೋದು ಅಂದರೆ ಬೋಯಾ ಇಂಡಿಯಾ ವೆಬ್ಸೈಟಿಂದು ಲಿಂಕ್ ನಾನು ಕೆಳಗಡೆ ಕಳ್ಸಿ ಮಾಡಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರು ಬೇಕಂತಂದರೆ ಇದನ್ನು ಅಡಾಪ್ಟರ್ನ ಪರ್ಚೇಸ್ ಮಾಡ್ಬೋದು. ಸೊ ಮತ್ತೊಂದು ಏನು ಬೇಕಂತ ಅಂದರೆ, ಸೊ ಈ ಡೆಡ್ ಕಾರ್ಡ್ ಅಂತ ಬರುತ್ತೆ. ಸೊ ಇದನ್ನು ನೀವು ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ. ಸೊ ಇದನ್ನು ತರಿಸ್ಕೊಂಡು ಇಟ್ಕೊಂಡಿರಿ. ಸೊ ಈಸಿಯಾಗಿ ನೀವು ಮೈಕಿಗೆ ಅಟ್ಯಾಚ್ ಮಾಡಿದ್ರೆ ಒಂದು ಸ್ವಲ್ಪ ವಿಂಡ್ ನಾಯ್ಸ್ನ ರೆಡ್ಯೂಸ್ ಮಾಡೋದಷ್ಟೇ. ಸೊ ತುಂಬ ಮೇಜರ್ ಡಿಫ್ರೆನ್ಸ್ ಏನು ಬರೋದಿಲ್ಲ, ಆದರೆ ವಿಂಡ್ ನಾಯ್ಸ್ನ ರೆಡ್ಯೂಸ್ ಮಾಡುತ್ತೆ. ಸೊ ಇದೊಂದು ಬೇಕಾಗುತ್ತೆ. ಸೊ ಇಷ್ಟು ಬಂದುಬಿಟ್ಟು ನಿಮಗೆ ಮೋಟೋ ಲಾಗಿಂಗಿಗೆ ಸೆಟಪ್ಪಿಗೆ ಯೂಸ್ ಆಗುವಂಥ ಐಟಮ್ಸ್. ಹೀಗೆ ಈ ಒಂದು ಸ್ಟಿಕ್ಕರ್ ಮೌಂಟಿಂಗ್ ಬರುತ್ತಲ್ಲ, ಇದನ್ನೊಂದು ಅಟ್ಯಾಚ್ ಮಾಡಬೇಕು, ಇದನ್ನೊಂದು ಮೌಂಟ್ ಮಾಡಬೇಕು, ಇದನ್ನೊಂದು ತರಿಸ್ಕೋಬೇಕು ನೀವು. ಸೊ ಇದು ಹೆಲ್ಪ್ಫುಲ್ ಆಗುತ್ತೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ. ಏನಂತಂದ್ರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಆ ಒಂದು ರಬ್ಬರ್ ಬ್ಯಾಂಗ್ ಥರ ಬರುತ್ತೆ ಅದನ್ನು ಹಾಕ್ಬಿಟ್ಟು ಯೂಸ್ ಮಾಡ್ತಾರೆ. ಸೊ ನನಗೆ ಆ್ಯಕ್ಚುಲಿ ಹೆಲ್ಪ್ಫುಲ್ ಆಗಿದ್ದು ಇದೆ. ಏನಂತಂದರೆ ತುಂಬ ಸ್ಟಡಿಯಾಗಿರುತ್ತೆ, ಈಸಿಯಾಗಿ ಏನಂತಂದರೆ ನಾವು ವಿಂಡ್ ವೈಸರ್ ಇರುತ್ತಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ಬೋದು, ವಿಂಡ್ ನಾಯ್ಸ್ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದ್ದಾದರೆ ಇದು ತರಿಸ್ಕೊಂಡ್ರೆ ಬೆಟರ್ ಅಂತ, ಈಸಿಯಾಗಿ ಸ್ಟಿಕ್ ಮಾಡ್ಬೋದು. ಸೊ ಇದನ್ನೊಂದು ತರಿಸ್ಕೊಂಡಿದ್ದೀನಿ, ಇದನ್ನು ಮೌಂಟ್ ಮಾಡ್ಕೊಂಡು ಇಡ್ತಿರಲ್ಲ. ಸೊ ಇದಕ್ಕೆ ಜಸ್ಟ್ ಪ್ಲೇಸ್ ಮಾಡಿಬಿಟ್ಟು ಇವತ್ತು ನನಗೆ ತೋರಿಸ್ತೀನಿ ಅಷ್ಟೇ ನಿಮಗೆ, ಜಸ್ಟ್ ಯಾವ ಥರ ಕ್ವಾಲಿಟಿ ಬರುತ್ತೆ ಅಂತ ಮೈಕಿಂದು ಯೂಸ್ ಮಾಡ್ತೀರಾ ಅಂತಂದರೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಮೋನೋ ಮೈಕ್ ಅಂತ ಬರುತ್ತೆ, ಮೋನೋ ಅದು. ಸೊ ಈ ಥರ ಜೇ ಮೌಂಟ್ ಪ್ಲೇಸ್ ಮಾಡ್ಕೊಳೋದು. ಸೊ ಈ ಥರ ಜೇ ಮೌಂಟ್ನ ಪ್ಲೇಸ್ ಮಾಡ್ಕೊಂಡ್ರಿ. ಕೆಲಸ ಮುಗಿಯುತ್ತೆ ನಿಮ್ಮದು. ಸೊ ಸೆಕೆಂಡರಿ ಏನಂತ ಅಂದರೆ ನಿಮ್ಮದು ಕ್ಯಾಮ್ರಾ ಇಷ್ಟೇ. ಇಷ್ಟು ಪ್ಲೇಸ್ ಮಾಡಿ ಒಂದು ಕ್ಲಿಕ್ ಸೌಂಡ್ ಬರೋದಂಕ ಪ್ಲೇಸ್ ಮಾಡಿದ್ರೆ ಆಯಿತು. ಸೊ ಥರ್ಡ್ ಏನಂತ ಅಂದರೆ ನೀವು ಇಲ್ಲಿ ಬರುವಂಥ ಒಂದು ಸೈಡಿಗೆ ಬರುವಂಥ ಒಂದು ಇದಿದೆ ಅಲ್ಲ, ಈ ಒಂದು ಕೇಸ್ನ ಓಪನ್ ಮಾಡ್ಕೋಬೇಕು. ಸೊ ಈ ಥರ ಓಪನ್ ಮಾಡಿಕೊಂಡು ಇದನ್ನು ಕ್ಯಾಪ್ ಓಪನ್ ಮಾಡಿದ್ರೆ ನಿಮಗೆ, ಆದರೆ ಇದು ಓಪನ್ ಮಾಡಿದ್ರೆ ಒಂದು ನೆನಪಿರಲಿ, ವಾಟರ್ ಪ್ರೂಫು ಇರಲ್ಲ, ಕಂಪ್ಲೀಟ್ಲಿ ಇರಲ್ಲ, ವಾಟರ್ ಪ್ರೂಫ್ ಹೋಗಿರುತ್ತೆ. ಸೊ ನೀವು ವಾಟರ್ ಪ್ರೂಫ್ನ ಬೇಕು ಅಂತಂದರೆ ಅದನ್ನು ಕ್ಲೋಸ್ ಮಾಡಲೇಬೇಕು.
ಸೊ ಅದರಲ್ಲೆಲ್ಲ ನೀವು ಮತ್ತೆ ಅಂಡರ್ ವಾಟರ್ ಹೋಗ್ತೀನಿ ನಾನು ಇದನ್ನು ಮೈಕ್ ಹಾಕೊಂಡು ಅಂತ ಅಂದ್ಕೊಂಡ್ರೆ ಅದೆಲ್ಲ ಬರಲ್ಲ ಇದರಲ್ಲಿ. ಸೊ ನೆಕ್ಸ್ಟು ಬೋಯ ವಿ ವೈ ಕೆ 4 ಇದೆ ಅಲ್ಲ, ಸೊ ಇದೊಂದು ಅಡಾಪ್ಟರ್, ಸೊ ಇದನ್ನು ತಂದು ಪ್ಲೇಸ್ ಮಾಡಿ 3.5 mm ಜಾಕ್ ಕರೆಕ್ಟಾಗಿ ತಗೊಂಡು ಕುತ್ಕೊಳೋದಕ್ಕೆ ಅಷ್ಟೇ, ಇಷ್ಟು ಕನೆಕ್ಟ್ ಮಾಡಿದ್ರೆ ಸೊ ನಿಮ್ಮ ಒಂದು ಮೋಟರ್ ಲಾಗಿಂಗ್ ಸೆಟಪ್ ಇರುತ್ತಲ್ಲ ಕಂಪ್ಲೀಟ್ ಆಯಿತು. ಅದೇ ನಿಮಗೆ ವರ್ಟಿಕಲಿ ಕನೆಕ್ಟ್ ಮಾಡೋದು ತೋರಿಸಿ ನೋಡಿ, ವರ್ಟಿಕಲಿ ಈಸಿಯಾಗಿ ಹೋಗ್ತಾ ಇದ್ದೀರಾ ಆನ್ ದ ಗೋ, ಸೊ ಆನ್ ದ ಗೋ ಚೇಂಜ್ ಮಾಡ್ಕೋಬೋದು ಈಸಿಯಾಗಿ ವರ್ಟಿಕಲ್ನ. ವರ್ಟಿಕಲ್ ಕನೆಕ್ಟ್ ಮಾಡಿದ್ರೆ ಈ ಥರ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಸೊ ಇಷ್ಟೇ, ಇಷ್ಟು ಸಿಂಪಲಾಗಿ ಕನೆಕ್ಟ್ ಮಾಡ್ಕೋಬೋದು. ಮತ್ತೊಂದು ಏನಂತಂದರೆ ಮೈಕ್ನ ಪ್ಲೇಸ್ಮೆಂಟ್ ತೋರಿಸ್ತೀನಿ. ಮೈಕ್ ಪ್ಲೇಸ್ಮೆಂಟ್ ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ನನ್ನ ಮೈಕ್ನ ತೋರಿಸ್ತಾ ಇರ್ಬೋದು, ಇದು ನನ್ನ ಮೈಕ್ನ. ಸೊ ಇದನ್ನು ನಾನು ಮೈಕ್ನ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಟೇಪ್ ಮಾಡ್ಕೊಂಡಿದ್ದೀನಿ ಕೆಳಗಡೆ, ಇಲ್ಲಿ ಬಾಟಮ್ಮಲ್ಲಿ ನಾನು ಅದನ್ನು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ನೀವೀಗ ಮೈಕ್ನ ಕನೆಕ್ಟ್ ಮಾಡಿಕೊಂಡ್ರೆ, ಸೊ ಈ 3.5 mm ಜಾಕ್ಗಿಂತ ನೀವಿದು ಅಡಾಪ್ಟರ್ನ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಸೊ ನಿಮಗೆ ಮತ್ತೊಂದು ಆಪ್ಷನ್ ಅವೈಲೇಬಲ್ ಆಗುತ್ತೆ. ಸೊ ಆಪ್ಷನ್ ಬಂದುಬಿಟ್ಟು ತೋರಿಸಿ ನೋಡಿ, ಸೊ ಇಲ್ಲಿ ನಿಮಗೆ ಮೈಕ್ ಸಿಂಬಲು ತೋರಿಸುತ್ತೆ ನೋಡಿ, ಮೈಕ್ ಯೂಸ್ ಮಾಡೋದು ಯೂಸ್ ಆಗ್ತದೆ ಅಂತ. ಸೊ ಇಲ್ಲಿ ನಿಮಗೆ ಮೈಕಿನೊಂದು ಸೈಡಲ್ಲಿ ಇಲ್ಲಿ ಒಂದು ಪ್ಲೇಸ್ಮೆಂಟ್ ತೋರಿಸೋದೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಬರುತ್ತೆ ನೋಡಿ. ಸೊ ಇಲ್ಲಿ ನಿಮಗೆ ಗೇನ್ ಮತ್ತು ಇದು ಆಪ್ಷನ್ ಇದೆ ಇಲ್ಲಿ, ಸೊ ನೀವು ಇದನ್ನು ಸ್ಕ್ರೋಲ್ ಮಾಡ್ಬೋದು. ಸೊ ಈ ಥರ +18 dB +20 dB ತನಕ ನೀವನ್ನು ನಾಯ್ಸ್ನ ಕ್ಯಾಪ್ಚರ್ ಮಾಡ್ಬೋದು. ಆದರೆ ನೀವು ಮೋಟೋ ಲಾಗಿಂಗಿಗೆ ಮಾಡ್ತಾ ಇದ್ದೀರಾ ಅಂತಂದರೆ ಇದನ್ನು ಆಲ್ಮೋಸ್ಟ್ ಆಲ್ ಫುಲ್ಲಿ ಲೋ ಇಡಿ. ಸೊ ನಾನು -12 dB ಇಟ್ಟಿದ್ದೀನಿ, ಯಾಕಂತಂದರೆ -12 dB ಇಟ್ಟರೆ ಏನಾಗುತ್ತೆ ಅಂದರೆ ನಿಮಗೆ ಕ್ಲಿಯರಾಗಿ ತುಂಬ ನಾಯ್ಸ್ನ ಔಟ್ಸೈಡ್ ನಾಯ್ಸ್ ಕೇಳಲ್ಲ. ಔಟ್ಸೈಡ್ ನಾಯ್ಸ್ ನಿಮಗೆ ಬೇಕು ಸ್ವಲ್ಪ ಅಂತಂದರೆ ಅರೌಂಡ್ ಒಂದು -6 -5 ಹತ್ತಿರ ಹತ್ರ ಇಟ್ಬಿಡಿ. ಸೊ ಅಷ್ಟಿದ್ರೆ ತುಂಬ ಕರೆಕ್ಟಾಗಿ ಔಟ್ಸೈಡ್ ನಿಮಗೆ ಗಾಡಿ ಸೌಂಡು ಬರುತ್ತೆ, ಹಾಗೆ ನಿಮಗೆ ಬೇರೆ ಸೌಂಡು ಬರುತ್ತೆ. ಸೊ ಈ ಚಾನಲ್ ಮೋನೋ ಮತ್ತು ಸ್ಟೀರಿಯೋ ಬರುತ್ತೆ. ನೀವೇನು ಸ್ಟೀರಿಯೋ ಮೈಕ್ ಯೂಸ್ ಮಾಡ್ತಾ ಇರಲ್ಲ, ಸ್ಟೀರಿಯೋ ಬೇಡ ಅನಿಸುತ್ತೆ ನನ್ನ ಪ್ರಕಾರ, ಮೋನೋ ನಾನು ಯೂಸ್ ಮಾಡ್ತೀನಿ. ಯಾಕಂತಂದರೆ ಸಿಂಗಲ್ ಮೈಕ್ ಅಲ್ವ ನಾವು ಯೂಸ್ ಮಾಡ್ತಿರೋದು, ಆ ಸ್ಟೀರಿಯೋ ಯೂಸ್ ಮಾಡಿದ್ರೆ ಆ ಕಡೆ ಈ ಕಡೆ ಕ್ಲಿಯರಾಗಿ ರೆಕಾರ್ಡ್ ಆಗಲ್ಲ. ಸೊ ಇಷ್ಟು ಸೆಟ್ಟಿಂಗ್ಸ್ನ ನೀವು ಕ್ಲಿಯರಾಗಿ ಮಾಡ್ಕೊಂಡ್ರಿ ಅಂತ ಅಂದರೆ ಸೊ ನೀವು ಮೋಟೋ ಲಾಗಿಂಗ್ ಮಾಡೋದಕ್ಕೆ ಈಸಿಯಾಗಿ ಆಗುತ್ತೆ ಇದೆ ಅಂತ ಅಂದ್ಬಿಟ್ಟು. ಸೊ ಡೈರೆಕ್ಟಾಗಿ ಈಗ ಹೆಲ್ಮೆಟ್ನ ಮೌಂಟ್ ಮಾಡ್ಕೊಂಡಿದ್ದೀನಿ, ಡೈರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು ಒಂದು ರೈಡ್ನ ಸ್ಮಾಲ್ ಇಲ್ಲೇ ಒಂದು ಸ್ಪಿನ್ ಮಾಡ್ಕೊಂಡು ಬರೋಣ, ಸೊ ಯಾವ ಥರ ಕಾಣುತ್ತೆ ಅಂತ. ಸೊ ವೈಸರ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಈಗ, ಸೊ ಈಗ ಕೇಳ್ತದೆ ಅಂತಂದು, ಯಾಕಂತಂದರೆ ಎಕೋ ಹೊಡಿಬೋದು. ಸೊ ಇದು ಆ್ಯಕ್ಚುಲಿ ಹೆಲ್ಮೆಟ್ ನಂದು ಅಷ್ಟು ಪ್ರಾಪರ್ ಇಲ್ಲ, ಫಿಟ್ಟಿಂಗ್ ಇಲ್ಲ. ಸೊ ಇನ್ನೂ ಪ್ರಾಪರ್ ಫಿಟ್ಟಿಂಗ್ ಹೆಲ್ಮೆಟ್ ಇದ್ದರೆ ನಿಮ್ಮ ಹತ್ರ ಇನ್ನೂ ಕ್ಲಿಯರಾಗಿ ಕೇಳುತ್ತೆ, ಏನಂತಂದರೆ ಎಷ್ಟು ಫಿಟ್ ಮಾಡ್ಕೊತೀರ ಅಷ್ಟು ಕ್ಲಿಯರಾಗಿ ಕೇಳುತ್ತೆ. ಸೊ ಗಾಡಿ ಆನ್ ಮಾಡೋಣ. ವಿಚ್ ಒನ್? ಗ್ಲೌಸ್. ಗ್ಲೌಸ್ ಅರೌಂಡ್ 600 rupees ಸರ್. ಯಾ ಯಾ, ಹಾಂ, ಇಟ್ಸ್ ನ್ಯೂ ಬೈಕ್ ಓನ್ಲಿ. ಸೊ ಇಟ್ ಕಾಸ್ಟ್ ಅರೌಂಡ್ 4 lakh rupees. ಮೀ ಓನ್ಲಿ, ಐ ಬೈಟ್ ಇಟ್ ರೈಟ್, ಐ ಬಾಟ್ ಇಟ್. ಹಾಂ, ಸೊ ಐ ವರ್ಕ್ ಆಸ್ ಅ ಡಿಸೈನ್ ಇಂಜಿನಿಯರ್. ಹಾಂ, ಯಾ, ಐ ಡೋಂಟ್ ನೋ, ಮೇ ಬಿ ಪ್ರಾಬಬ್ಲಿ ಐ ಆಮ್ ಗೆಟಿಂಗ್. ಹಾಂ, ಸೊ ವೇ ಯು ಆರ್ ಗೋಯಿಂಗ್? ವೇರ್ ಯು ಆರ್ ಗೋಯಿಂಗ್? ಟ್ಯೂಷನಾ? ಓಕೆ, ಎಕ್ಸಾಮ್ಸ್ ಅದೇ. ಓಕೆ, ನೈಸ್. ಸೊ ಐಡ್ಲಿಂಗ್ ಆನ್ ಮಾಡ್ಕೊಂಡಿದ್ದೀನಿ, ನೋಡೋಣ ಯಾವ ಥರ ಸೌಂಡ್ ಕೇಳುತ್ತೆ ಅಂತ. ಇಕ್ಕೊಂದು ಸ್ವಲ್ಪ ಕ್ರೇಜ್ ಇದೆ ಅನ್ಸುತ್ತೆ, ನೋಡ್ಕೊಂಡು ಹೋದ. ಸೊ ಕರೆಂಟ್ಲಿ ರೆಕಾರ್ಡ್ ಆಗ್ತಿದೆಯಲ್ವಾ? ಓಕೆ, ರೆಕಾರ್ಡ್ ಆಗ್ತಾ ಇದೆ. ಸೊ ಸ್ವಲ್ಪ ಅಪ್ ಮಾಡೋಣ. ಓಕೆ, ಇಷ್ಟಿದ್ರೆ ಸಾಕನ್ಸುತ್ತೆ. ಸೊ ಈಗ ನೋಡಿ ಹೇಗೆ ಕೇಳತ್ತೆ ಅಂತ, ಸೌಂಡ್ ಹೇಗೆ ಕೇಳ್ತಾ ಇದೆ, ತುಂಬ ಜೋರಾಗಿ ಮಾತಾಡ್ದಂಗೆ ಕೇಳತ್ತೆ, ತುಂಬ ಮೆದೆಲ್ಲ ಮಾತಾಡ್ದಂಗೆ ಕೇಳತ್ತೆ. ಓಕೆ, ಹೋಗೋಣವಾ? ಸೊ ಹಾಗೆ ಒಂದು ರೌಂಡ್ ಸ್ಪಿನ್ ಮಾಡ್ಕೊಂಬರೋಣ ಅಷ್ಟೇ, ಗೊತ್ತಾಗತ್ತೆ ಯಾವ ಥರ ಕೇಳತ್ತೆ ಅಂತ. ಏನಂತಂದರೆ ಇಟ್ ಸ್ಲೋ ಸ್ಪೀಡ್ಸಲ್ಲಿ ಕ್ಲಿಯರಾಗಿ ಕೇಳತ್ತೆ, ಅದಂತರೂ ಪಕ್ಕ. ಆದರೆ ಒಂದು ಸ್ವಲ್ಪ ಟಾಪ್ ಸ್ಪೀಡ್ಸಲ್ಲಿ ಹೋಗ್ತಾ ಇದೆ ಏನಂತಂದರೆ ವಿಂಡ್ ಗ್ಲಾಸ್ ತುಂಬ ಆಗುತ್ತೆ. ಯಾಕಂತಂದರೆ ಹೆಲ್ಮೆಟ್ ಇಂಥ ಅದು, ಹೆಲ್ಮೆಟ್ ಅಷ್ಟು ಪ್ರಾಪರ್ ಫಿಟ್ಟಿಂಗ್ ಇಲ್ಲ ನನಗೆ. ಸೊ ವೈ ನನಗೆ ಆ್ಯಕ್ಚುಲಿ ವಿಂಡೋಸ್ ಕೇಳ್ತಾ ಇರುತ್ತೆ, ಅದಕ್ಕೆ ತುಂಬ ಎಷ್ಟಾಗುತ್ತೆ ಅಷ್ಟು ರೆಡ್ಯೂಸ್ ಮಾಡಬೇಕು ಅಂತ ನಾನೇನು ಮಾಡಿದ್ದೀನಿ ಅಂದರೆ ಮೈಕ್ ಒಳಗಡೆ ಇರುತ್ತಲ್ಲ, ಮೈಕ್ ಒಳಗಡೆಯೂ ನಾನು
ಅವ್ರು ಕೊಟ್ಟಿರ್ತಾರಲ್ಲ ಒಂದು ಮೈಕಿಗೆ ಕನೆಕ್ಟ್ ಮಾಡೋದಕ್ಕೆ ಮಫ್ನ, ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಡೆಡ್ ಕ್ಯಾಟನ್ನು ಹಾಕಿದ್ದೀನಿ. ಸೊ ಅಷ್ಟು ವಿನ್ನರ್ಸ್ ರೆಡೀಸ್ ಆಗಲಿ ಅಂತ. ಸೊ ಅಷ್ಟು ಹಾಕಿದ್ರೂ ಹೇಗೆ ಬರ್ತದೆ ಗೊತ್ತಿಲ್ಲ ಕ್ಲಿಯರಾಗಿ. ಆದಷ್ಟು ಲೈಟಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ತುಂಬ ಜೋರಾಗಿ ಮಾತಾಡಿದ್ರೆ ಕೇಳಲ್ಲ. ಸೊ ಗಾಡಿ ಶಬ್ದ ಕೇಳಿಸುತ್ತ ನಿಮಗೆ? ಕೇಳಿಸ್ತಾ ಇದೆಯಾ? ಸೊ ಅಷ್ಟೇನು ಕೇಳಲ್ಲ ಅನ್ಸುತ್ತೆ, ಯಾಕಂತ ಅಂದರೆ ಅದನ್ನು ಗೇಮ್ ಬಂದುಬಿಟ್ಟು ಆಲ್ಮೋಸ್ಟ್ ಆಲ್ -12 dB ತನಕ ಇಟ್ಟಿದ್ದೆನಲ್ಲ, ಆ ಥರ ಯೂಸ್ ಮಾಡ್ತಾರೆ ಬೈಕ್ನ ಸೌಂಡು ಕ್ಲಾರಿಟಿ ಬರಬೇಕು ಅಂತ ಅಂದರೆ ಜನ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ನೀವು ಆ ಥರ ಯೂಸ್ ಮಾಡ್ಬೋದು. ಬೇಡ ನನಗೆ ಇಷ್ಟ ಸಾಕು, ಇದ್ರಲ್ಲಿ ಸೌಂಡ್ ಕೇಳ್ತಾ ಇದೆ ಕ್ಲಿಯರ್ ಆಗಿ ಸಾಕು. ಏ ಯಾವನು ಬರು, ನಾನು ಲೆಫ್ಟ್ ರೈಟ್ ಏನು ನೋಡಲ್ಲ, ಹಿಂಗೆ ಬೇಕಂಗೆ ಬರ್ತವೆ. ಮೈಕ್ನ ಕನೆಕ್ಟ್ ಮಾಡಬೇಕು, ಮೈಕ್ ವರ್ಕಿಂಗ್ ಆಗುತ್ತೆ, ಪ್ರಾಪರ್ ವರ್ಕ್ ಆಗುತ್ತೆ ನೋಡಿ ಈ ಮೈಕ್ನ. ಸೊ ಇಟ್ ಬಿ ಬೋಯೋರ್ದು B4 ಅಡಾಪ್ಟರ್ ಇದೆಲ್ಲ, ಸೊ ತುಂಬ ಹೆಲ್ಪ್ಫುಲ್ ಇದೆ. ಸೊ ಡಿಜೆ ಆಸ್ಮ್ಯಾಕ್ಷನ್ 3 ಅಥವಾ 4 ಯಾರಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 100% ಅಡಾಪ್ಟರ್ನ ಬೈ ಮಾಡಿ. ಸೊ ಅಡಾಪ್ಟರ್ ಯೂಸ್ ಮಾಡಲಾರ್ದಾಗೆ ನಿಮಗೆ, ಅಡಾಪ್ಟರ್ ಯೂಸ್ ಮಾಡಲಿಲ್ಲ ಅಂದರೆ ನಿಮಗೆ ಪಕ್ಕ ಕನೆಕ್ಟ್ ಮಾಡೋದಕ್ಕೆ ಬರೋಲ್ಲ ಮೈಕ್ನ. ಸೊ ಆ ಟೈಪ್ ಸಿ ಮೈಕ್ಸ್ ಅಂತೂ ಇಲ್ಲೇ ಇಲ್ಲ. ನಾನು ಎಷ್ಟೊಂದು ಟೈಪ್ ಸಿ ಬೈಕ್ಸ್ನ ಆಲ್ರೆಡಿ ಬೈ ಮಾಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ, ಆದರೆ ಯಾವ ಮೈಕು ವರ್ಕ್ ಆಗಿಲ್ಲ ಬರೋ, ಯಾವುದೇ ಪ್ರಾಪರಾಗಿ ಮೈಕ್ ಇಲ್ಲೇ ಇಲ್ಲ. ಸೊ ಸೆನೈಜರ್ ಅಂತ ಒಂದು ಬರುತ್ತೆ, ಅದು ಅದರೊಳಗಡೆ ಏನು ಮಾಡ್ತಂದ್ರೆ ಇನ್ಬಿಲ್ಟು ನಾಯ್ಸ್ ರಿಡಕ್ಷನ್ ಅದೆಲ್ಲ ಬರೋಲ್ಲ. ಅದು 2,500 - 3,000 ಹತ್ರ ಬರುತ್ತೆ, 3,500 - 3,800 ಏನೋ ಇದೆ ಅದು ಕಾಸ್ಟು. ಸೊ ಆ 3,800 ಕೊಟ್ಟು ಪರ್ಚೇಸ್ ಮಾಡೋದು ಬದಲು ನನ್ನ ಸಜೆಷನ್ ಏನಂತ ಅಂದರೆ ಈ ಒಂದು ಅಡಾಪ್ಟರ್ ತೊಗೊಳ್ಳಿ, 1,800 ಸಮಥಿಂಗ್ ಬೀಳುತ್ತೆ. ಸೊ ಅಡಾಪ್ಟರ್ ತೊಗೊಂಡ್ರೆ ಅಂದರೆ ಏನಾಗುತ್ತೆ ಅಂದರೆ ಈಸಿಯಾಗಿ ನೀವು ಮೈಕ್ನ ಕನೆಕ್ಟ್ ಮಾಡ್ಕೋಬೋದು. ಸೊ ಬೇರೆ ಒಂದು ಮೈಕ್ನ ಯೂಸ್ ಮಾಡ್ಕೋಬೋದು ಈಸಿಯಾಗಿ. ನಿಮ್ಮ ಹತ್ರ ಓಲ್ಡ್ 3.5 mm ಮೈಕ್ರೋಫೋನ್ ಇರುತ್ತಲ್ಲ, ಅದನ್ನು ನೀವು ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು. ಯಾವ ಮೈಕ್ ಆದರೂ ಕನೆಕ್ಟ್ ಮಾಡ್ಬೋದು, ಅದಕ್ಕೇನು ಈ ಥರ ಬೈಕು ಇದೇ ಬೈಕ್ ಮೈಕು ಅಂತ ಏನಿಲ್ಲ. ಸೊ ಈಸಿಲಿ ಕನೆಕ್ಟ್ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ ಸೌಂಡು, ಬೆಟರ್ ಆಪ್ಷನ್ ಇದೆ. ಕರೆಂಟ್ಲಿ ಇವತ್ತೇನು ಟ್ರಾಫಿಕ್ ಇಲ್ಲ, ಒಂದು ಸ್ವಲ್ಪ ನೋಡೋಣ ಯಾವ ಥರ ಕೇಳಿಸ್ತಾ ಇದೆ ಅಂತ. ವಿನ್ನರ್ಸ್ ಏನಾದರೂ ತುಂಬ ಇದೆಯಾ ನೀವು ಹೇಳಿ ಕಮೆಂಟ್ ಮಾಡಿ ನನಗೆ. ಸೊ ನಾನು ಇವತ್ತೇ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ಆಚೆ. ನಾನು ಇದನ್ನೇನು ಕಂಪ್ಲೀಟ್ಲಿ 1 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ, ಆದರೆ ಈಗ ಹೇಳ್ತಾಯಿದ್ದೀನಿ ಅಂತ ಏನಲ್ಲ. ನಾನು ಈಗ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಈ ಥರ ಕನೆಕ್ಟ್ ಮಾಡಿಕೊಂಡ್ರೆ ಈಸಿಯಾಗಿ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಫ್ರೆಂಡ್ ಒಬ್ಬ ಸಜೆಸ್ಟ್ ಮಾಡಿದ್ದ. ಅದರಿಂದ ನೋಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ನಾನು. ಸೊ ಆದಷ್ಟು ಮೋಟರ್ ಲಾಗಿಂಗ್ ಮಾಡ್ತೀರಂತ ಅಂದರೆ ವಾಯ್ಸ್ ಇಸ್ ಮೇನ್. ಸೊ ವಾಯ್ಸ್ ನಿಮಗೆ ಕ್ಲಾರಿಟಿ ಇಲ್ಲ, ಕ್ಲಿಯರಾಗಿ ಬರ್ತಾ ಇಲ್ಲ ಅಂತ ಅಂದರೆ ಅಲ್ಲಿಗೆ ಅರ್ಧಕ್ಕರ್ಧ ನಿಮ್ಮದು ಮೋಟರ್ ಲಾಗಿಂಗ್ ಹಾಳಾಗತ್ತೆ ಅಂತ ಅರ್ಥ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಕ್ಲಿಯರಾಗಿ ಮೈಕ್ನ ಪ್ರಾಪರಾಗಿ ಸೆಟ್ ಮಾಡ್ಕೊಂಡು ಟ್ರೈ ಮಾಡಿ. ಸೊ ಮೈಕ್ ಯಾವತ್ತೂ ಪ್ರಾಪರಾಗಿ ಸೆಟ್ ಮಾಡೋಕ್ಕೆ ಬರೋದೇ ಇಲ್ಲ, ಸೊ ಅದನ್ನು ಆಲ್ಟರ್ ಮಾಡ್ತಾನೆ ಇರಬೇಕು ಪೊಸಿಷನ್. ಏನಂತಂದರೆ ಒಂದ್ಸತಿ ಚಿನ್ ಕೆಳಗಡೆ ಇಟ್ಟಿರ್ತಾರೆ ಅಥವಾ ಚಿನ್ ಮೇಲೆ ಇಟ್ಟಿರ್ತಾರೆ ಅಥವಾ ಒಂದು ಸ್ವಲ್ಪ ಮೈಕ್ನ ಲೆಫ್ಟ್ ರೈಟು ಆ ಕಡೆ ಕಡೆ ಮೂವ್ ಮಾಡಿ ಎಲ್ಲಿ ನಿಮಗೆ ವಿಂಡೋಯ್ಸ್ ತುಂಬ ಕಡಿಮೆ ಬರುತ್ತೆ ಅದನ್ನು ಟ್ರೈ ಮಾಡಿ, ಅಲ್ಲಿ ಇಡೋದಕ್ಕೆ ಟ್ರೈ ಮಾಡಿ. ಸೊ ಅಷ್ಟು ಇಟ್ಟರೆ ನೀವು ಈಸಿಯಾಗಿ ಒಂದು ಮೈಕ್ ಸೆಟಪ್ನ ಈಸಿ ಕನ್ವೀನಿಯಂಟಾಗಿ ಮಾಡ್ಕೋಬೋದು. ಯಾಕಂದರೆ ತುಂಬ ವೇರಿಯೇಷನ್ ಆಗುತ್ತೆ ಅದು ಮೈಕ್ಟು ಹೆಲ್ಮೆಟ್ಟು. ಸೊ ಈ ಹೆಲ್ಮೆಟಲ್ಲಿ ನಮಗೆ ಈ ಥರ ಸೌಂಡ್ ಕೇಳ್ತಾ ಇರೋದು, ಬೇರೆ ಹೆಲ್ಮೆಟಲ್ಲಿ ತುಂಬ ನಿಮ್ಮ ಹೆಲ್ಮೆಟ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದ್ರ ಪ್ರಕಾರ ನೀವು ಮೈಕ್ನ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅಯ್ಯೋ ಎಲ್ಲೋ ಟ್ರಾಫಿಕ್ ಇರೋ ಕಡೆ ಬಂದ್ಬಿಟ್ಟಲ್ಲಪ್ಪ. ಸೊ ಇಷ್ಟು ಈ ಲಾಗಲ್ಲಿ ಆ್ಯಕ್ಚುಲಿ ಗಾಡಿ ಹೇಗೆ ನೀವು ಮೋಟರ್ ಲಾಗಿಂಗ್ ಹೇಗೆ ಸೆಟ್ ಮಾಡ್ಕೋಬೇಕು, ಹೆಲ್ಮೆಟ್ನ ಹೇಗೆ ಮೂವ್ ಮಾಡ್ಕೊಳೋದು, ಡಿಜೆ ಆಸ್ಮ್ಯಾಕ್ಷನ್ 3 ಮೈಕ್ ಅಡಾಪ್ಟರ್ನ ಹೇಗೆ ಅಡಾಪ್ಟ್ ಮಾಡ್ಕೊಳೋದು, ಹೇಗೆ ಯೂಸ್ ಮಾಡೋದು, ಸೊ ಅಂತ ಇದರೊಳಗಡೆ ತೋರಿಸೋದಕ್ಕೋಸ್ಕರ ಯೂಸ್ ಮಾಡಿರೋ ವೀಡಿಯೋ ಇದು. ಸೊ ಈ ವಿಡಿಯೋ ಅಂದರೆ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಯಾವ್ದಾದ್ರು ಒಂದು ಫ್ರೆಂಡ್ಸಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ನಿಮಗೆ ಅನಿಸಿದರೆ, ಸೊ ಇದೊಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ, ಸೊ ಅವರಿಗೂ ಹೆಲ್ಪ್ಫುಲ್ ಆಗಲಿ. ಸೊ ಇಷ್ಟೇ ಈ ಲಾಗಲ್ಲಿ, ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಸೇಫಾಗಿ ರೈಡ್ ಮಾಡಿ, ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಬಾಯ್.